ಸರಿವತ್ತು ಒಂದಷ್ಟು ಜನ ಕಿರುತೆರೆಯಿಂದ ಬಂದು ತಮ್ಮನ್ನು ಮಾತಾಡಿಸಿದ್ರು. ಯಾರ್ಯಾರು ಬಂದಿದ್ರು ಈ ಸಭೆಯಲ್ಲಿ ಓವರಾಗಿ ಒಂದು ಒಂದೂವರೆ ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಆಗಿದೆ, ಏನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಸರ್. ಕಿರುತೆರೆ ನಿರ್ಮಾಪಕರ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಬಂದಿದ್ದರು. ಅವರಿಗೆ ಈ ಹಿಂದೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಏನು ಘಟನಾವಳಿಗಳು ನಡೆದಿದೆ ಅವೆಲ್ಲವನ್ನು ಕೂಡ ತುಂಬ ಕೂಲಂಕುಷವಾಗಿ ವಿವರಣೆ ಮಾಡಿದ್ರು. ಜೊತೆಗೆ ನನಗೂ ಕೂಡ ಗೊತ್ತಿರಲಿಲ್ಲ ಇವೆಲ್ಲವೂ ಕೂಡ ವಿವರಣೆ ಮಾಡಿ ನಾವು ಎಲ್ಲರೂ ಸೇರಿ ಯಾವುದೇ ಒಂದು ಧಾರಾವಾಹಿಯಲ್ಲಿ ಅನಿರುದ್ಧ ಅವ್ರನ್ನ ನಾವು ಹಾಕ್ಕೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ನೀವು ಕೂಡ ನಿಮ್ಮ ಧಾರಾವಾಹಿಯಿಂದ ಅನಿರುದ್ಧ ಅವ್ರನ್ನ ದೂರ ಇಡಿ, ನಮ್ಮ ಸಹಕಾರ ಕೊಡಿ, ಅಶಿಸ್ತಿನ ಕಲಾವಿದರಿಗೆ ನೀವು ಶಿಸ್ತಿನ ವ್ಯಕ್ತಿ ಆಗಿರೋದ್ರಿಂದ ಅಶಿಸ್ತಿನ ಯಾವುದೇ ವ್ಯಕ್ತಿಗೂ ನೀವು ಪ್ರೋತ್ಸಾಹ ಕೊಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ನನಗೆ ಸದ್ಯಕ್ಕೆ ನಾನು ಯಾವುದೂ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಯಲ್ಲಿ ನಾನು ಇಲ್ಲ, ಯಾಕೆಂದರೆ ಇದು ಇನ್ನೂ ಆರಂಭ. ಆಮೇಲೆ ಇನ್ನೂ ಹಿರಿಯರಿದ್ದಾರೆ, ಚಿತ್ರರಂಗದಲ್ಲಾಗಲಿ ಉದ್ಯಮದಲ್ಲಿ ತುಂಬ ಹಿರಿಯರಿದ್ದಾರೆ, ನಿರ್ಧಾರಗಳನ್ನು ಅವ್ರು ತಗೊಳ್ತಾರೆ. ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ನಾನು ಸಂಬಂಧಪಟ್ಟವ್ರ ಜೊತೆಯಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಇದು ಒಳ್ಳೆ ರೀತಿಯಲ್ಲಿ ಮುಗಿಬೇಕು, ಯಾರಿಗೂ ಯಾರಿಂದನೂ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಅಣ್ಣವರು ಒಂದು ಮಾತು ಹೇಳ್ತಾಯಿದ್ರು, ನಿರ್ಮಾಪಕರು ಅನ್ನದಾತರು ಅಂಥೇಳಿ ವಿಷ್ಣು ಸರ್ ಅದನ್ನು ಹೇಳ್ತಾಯಿದ್ರು, ನಿರ್ಮಾಪಕರು ಅನ್ನದಾತರು ಅಂತೇಳಿ. ಅನ್ನದಾತರ ಕಣ್ಣಲ್ಲಿ ನೀರು ಬರಬಾರ್ದು, ಅದು ಉದ್ಯಮಕ್ಕೆ ಒಳ್ಳೆಯದಾಗೋದಿಲ್ಲ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಕರ್ತವ್ಯದ ಕಡೆ ಗಮನ ಕೊಡಬೇಕು ಹೊರತು ಬೇರೆಯವ್ರ ಕಡೆ ಗಮನ ಕೊಡಬಾರ್ದು. ಎಲ್ಲಿವರೆಗೂ ನಾವು ಕರ್ತವ್ಯವನ್ನು ಪ್ರೀತಿಸ್ತೀವೋ ಗೌರವಿಸ್ತೀವೋ ಅಲ್ಲಿವರೆಗೂ ನಮಗೆ ಒಳ್ಳೆಯ ಹೆಸರು ಬರ್ತಾ ಇರುತ್ತೆ. ಇದನ್ನು ನಾನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಮುಂದೆ ಸಂಜೆ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ನಡೀತಾ ಇದೆ, ಅಲ್ಲಿ ನಡೀತೆ, ನೋಡೋಣ. ಸರಿ, ಅಶಿಸ್ತಿನ ಕಲಾವಿದ ಏನು ಅಂದರೆ ನಾನು ಈ ಕ್ಷಣದವರೆಗೂ ಈ ವಿಚಾರದ ಬಗ್ಗೆ ಅನಿರುದ್ಧ ಅವ್ರ ಹತ್ರ ನಾನು ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ, ನನಗೆ ಅದರ ಅವಶ್ಯಕತೆ ಇರಲಿಲ್ಲ. ನಾನು ಈ ಕಥೆಯ ವಿಚಾರವಾಗಿ ಒಂದಷ್ಟು ಚರ್ಚೆ ಮಾಡ್ತಿದ್ದೆ ಹೊರತು ಬೇರೆ ವಿಚಾರ ಮಾತಾಡಲಿಲ್ಲ. ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದರು, ಸಮಯಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ, ಅವರು ಸಂಭಾಷಣೆಗಳನ್ನು ನಾವು ಬರ್ಕೊಟ್ರೆ ಹೇಳ್ತಾ ಇರಲಿಲ್ಲ, ಒಂದಷ್ಟು ಹೇಳಿದ್ದಾರೆ ಅವರು. ಅದು ಅವರ ವರ್ಷ, ಅದು ನಿಜವೋ ಸುಳ್ಳು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಒಂದು ಕಡೆ ಕೇಳಿ ಯಾವುದೇ ನಿರ್ಧಾರ ತಗೊಳ್ಬಾರ್ದು, ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಇಬ್ಬರನ್ನು ಎದುರು ಕೂರಿಸಿದಾಗ ಮಾತ್ರ ಅದು ಹೊರಗಡೆ ಬರೋ ಸಾಧ್ಯ. ಹಾಗಾಗಿ ಅವರಿಬ್ಬರನ್ನು ಕೂರಿಸಿ ಯಾರು ಮಾತಾಡಿಸ್ತಾರೆ